ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಎಜುಕೇಷನ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆ ಗೊಂದಲದ ಬಗ್ಗೆ ಶಿಕ್ಷಣ ಸಚಿವರಿಗೆ ಕೂಡ ಪತ್ರವನ್ನು ಬರೆದಿದ್ದಾರೆ. ಏನೆಲ್ಲ ಮಾಹಿತಿ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತಿದೆ. ಇಲ್ಲಿ ಏನು ಹೇಳಿದಾರೆ ಅಂದರೆ, ಇಲ್ಲಿ ಸಾಕಷ್ಟು ಪ್ರಶ್ನೆ ಪೇಪರ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಬೋರ್ಡ್ ಅವರು ಈ ರೀತಿ ಕನ್ಫ್ಯೂಷನನ್ನು ಮಾಡಿದ್ದಾರೆ. ಇದರಿಂದ ಯಾವುದೇ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ನೀವು ಕ್ವಶನ್ ಪೇಪರ್ ಫಾರ್ಮಾಟಿ ಆಗಿರುತ್ತೆ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಬರೀ ಮಾಡೋ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಬಂದುಬಿಟ್ಟು ಕನ್ಫ್ಯೂಷನನ್ನು ಮಾಡಿದೆ. ಅದೇ ರೀತಿ ಪ್ರಿಪೇರ್ಡ್ ಎಕ್ಸಾಮಲ್ಲೂ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟು ಮಾಡಿದೆ. ವಿದ್ಯಾರ್ಥಿಗಳು ತಮ್ಮ ಸ್ಟಡಿ ಮಾಡೋಕ್ಕೆ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇರೆ ಆಗಿರೋ ಕಾರಣ ಕೆಲವೊಂದು ವಿಷಯಗಳಲ್ಲಿ ಎಮ್ ಸಿ ಕ್ಯೂ ಇದೆ, ಕೆಲವೊಂದು ವಿಷಯಗಳಲ್ಲಿ ಇಲ್ಲ, ಬಟ್ ಎಲ್ಲ ವಿಷಯಗಳಲ್ಲಿ ಇರುತ್ತೆ ಅಂತೇಳಿ ನೋಟಿಫೈನ್ ಮಾಡಿದ್ದಾರೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿದೆ. ಈ ಕಾರಣದಿಂದ ನಿಮ್ಮ ಪಿ ಯು ಸಿ ಬೋರ್ಡ್ ಅಸೋಸಿಯೇಷನ್ ಅವರು ಪಿ ಯು ಸಿ ಅಸೋಸಿಯೇಷನ್ ಅವರು ನಮ್ಮ ಮನೆ ಸಚಿವರಾದ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರಿಗೆ ಒಂದು ಲೆಟರನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ನಮಗೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿದೆ, ಇದಕ್ಕೆ ನೀವು ಒಂದು ಕ್ಲಾರಿಫೈನ ಮಾಡಿ, ಒಂದು ಕ್ಲಾರಿಟಿನ ಕೊಡಿ. ಈ ರೀತಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ ರೀತಿ ಬ್ಲೂ ಪ್ರಿಂಟ್ ಅಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಇನ್ಕ್ಲೂಡ್ ಮಾಡಿದ್ದಾರೆ, ಕೆಲವೊಂದು ವಿಷಯಗಳಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾವುದೇ ರೀತಿ ಕ್ಲಾರಿಟಿ ಏನು ಕೂಡ ಇಲ್ಲ ಕ್ವಶನ್ ಪೇಪರಲ್ಲಿ ಏನಾಗಿದೆ ಅಂತ. ದಕ್ಷಿಣ ಕನ್ನಡ ಯೂನಿವರ್ಸಿಟಿಯಲ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿದೆ. ಅದಕ್ಕೂ ಕೂಡ ಅವರು ಕೂಡ ಮೊನ್ನೆ ಮಿನಿಸ್ಟರ್ ಮೊನ್ನೆ ಎಜುಕೇಷನ್ ಮಿನಿಸ್ಟರ್ ಅವರಿಗೆ ಬರೆದು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ, ಮತ್ತು ಸೊಲ್ಯೂಷನ್ನ ಇಶ್ಯೂನ ಸಾಲ್ವ್ ಮಾಡಿ ಅಂತೇಳಿ ಇದನ್ನು ಅವರು ತಿಳಿಸಿದ್ದಾರೆ. ಎಕ್ಸಾಮಿನೇಷನ್ ಬೋರ್ಡ್ ಬಂದುಬಿಟ್ಟು ಯಾವುದೇ ರೀತಿ ಇನ್ನೂ ಕೂಡ ವ್ಯಾಲ್ಯೂಯೇಷನ್ ಪ್ಯಾರಾಮೀಟ್ರ್ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಯಾವ ರೀತಿ ಇರುತ್ತೆ, ಎಲ್ಲ ಸಬ್ಜೆಕ್ಟ್ ಕೂಡ ಇನ್ಕ್ಲೂಡ್ ಆಗುತ್ತಾ, ವ್ಯಾಲ್ಯೂಯೇಷನ್ ಮತ್ತು ಇನ್ಸ್ಟ್ರಕ್ಷನ್ ಹೇಗೆ ಅಂತ ಅದ್ರ ಬಗ್ಗೆ ಕೂಡ ನೋಟಿಫೈ ಮಾಡುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ. ಎಲ್ಲ ವಿದ್ಯಾರ್ಥಿಗಳು